ಸೊ ಎರಡು ವರ್ಷಗಳಾದಮೇಲೆ ಎಲ್ಲರೂ ನೋಡ್ತಾ ಇದ್ದೀರಿ, ತುಂಬಾ ಖುಷಿ ಆಗ್ತಾ ಇದೆ. ಇದೇ 10ನೇ ತಾರೀಕು ರೈಮ್ಸ್ ರಿಲೀಸ್ ಆಗ್ತಾ ಇದೆ. ನಿಜವಾಗ್ಲೂ ಆಸ್ ಎ ಟೀಮ್ ತುಂಬಾ ಕಷ್ಟಪಟ್ಟಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತು, ಪ್ಯಾಂಡಮಿಕ್ ಕೊರೋನಾಯಿಂದ ಫಿಲಮ್ ಇಂಡಸ್ಟ್ರಿ ಆಗಲಿ ಆರ್ಟಿಸ್ಟ್ಗಳಿಗೆಲ್ಲ ತುಂಬಾ ಏಟು ಬಿತ್ತು, ಎಲ್ಲರಿಗೂ ಏಟು ಬಿತ್ತು, ನಮಗೊಂಚೂರು ಎಕ್ಸ್ಟ್ರಾನೇ ಬಿತ್ತು. ಸೊ ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿ ಡಿಸೆಂಬರ್ 10th ಆಚೆ ಬರ್ತಾ ಇದ್ದೀವಿ. ನನ್ನ ರೋಲ್ ಬಗ್ಗೆ ಹೇಳಬೇಕಂದ್ರೆ ಮತ್ತು ರೈಮ್ಸ್ ಬಗ್ಗೆ ಹೇಳಬೇಕಂದ್ರೆ ಇದು ನನ್ನ ಮೊದಲನೇ ಚಿತ್ರನೇ ಅಂತ ಹೇಳ್ಬೋದು. ಆ್ಯಸ್ ಅ ಸಿಂಗಲ್ ಲೀಡ್ ತುಂಬಾ ಸ್ಪೆಷಲ್ ಮೂವಿ, ತುಂಬಾ ಸ್ಪೆಷಲ್ ಮೂವಿ. ಆ್ಯಂಡ್ ಕ್ಯಾಸ್ಟಿಂಗಲ್ಲಿ ಶುಭ ಪುಂಜಾ, ಸುಷ್ಮಾ ನಾಯರ್, ಗೋಪಿ ಸರ್, ಡೈರೆಕ್ಟರ್ ಅಜಯ್, ಜ್ಞಾನಶೇಖರ್ ಸರ್ ಆ್ಯಂಡ್ ಟೀಮ್, ನಿಜವಾಗ್ಲೂ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಜ್ಞಾನಶೇಖರ್ ಸರ್ಗೆ ನಿಜವಾಗ್ಲೂ ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್. ದಯವಿಟ್ಟು ಬಂದು ಥಿಯೇಟರಲ್ಲಿ ಡಿಸೆಂಬರ್ 10th ಸಿನಿಮಾನ ನೋಡಿ, ಒಂದು ಹೊಸತನನ ತಂದಿದ್ದೀವಿ ಸಿನಿಮಾದಲ್ಲಿ. ದಯವಿಟ್ಟು ಬಂದು ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸೊ ರೈಮ್ಸ್ ಇದೆ 10ನೇ ತಾರೀಕು, ಐ ತಿಂಕ್ 2 ದಿನ ಇದೆ, ಒಂದಿನ ಇದೆ ಥಿಯೇಟರ್ಸಿಗೆ ಬರೋಕ್ಕೆ. ರೈಮ್ಸ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಅಫ್ಕೋರ್ಸ್ ಇವಾಗಿನ ಜನ್ರೇಷನ್ ಆಗಲಿ ಅಥವಾ ಇವಾಗಿನ ವ್ಯೂವರ್ಸ್ ಆಗಲಿ ಕ್ರೈಮ್ ಥ್ರಿಲ್ಲರ್ಸ್ನ ಭಯಂಕರ ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ನಾನು ನೋಡ್ತೀನಿ, ಯಾವಾಗ ನೋಡಿದ್ರೂ ಒಂದು ಥ್ರಿಲ್ಲರು ಅಥವಾ ಒಂದು ಕ್ರೈಮ್ ಥ್ರಿಲ್ಲರ್ ಇದ್ದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ವಾಚ್ ಮಾಡ್ತಾರೆ. ಸೊ ದಿಸ್ ಈಸ್ ಅ ಕ್ರೈಮ್ ಥ್ರಿಲ್ಲರ್ ಬಂದು, ಬಟ್ ಅಟ್ ದ ಸೇಮ್ ಟೈಮ್ ರೈಮ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ಕ್ರೈಮ್ ಥ್ರಿಲ್ಲರ್ನ ಮಾಡಿದ್ದಾರೆ. ಆ್ಯಂಡ್ ದ ಎಂಟೈರ್ ಟೀಮ್ ಇಸ್ ಅ ಬಂಚ್ ಆಫ್ ಯಂಗ್ಸ್ಟರ್ಸ್ ಹೂ ಒಂದು ಕಾನ್ಸೆಪ್ಟ್ ಆಗಲಿ, ಅದ್ರ ಮೇಕಿಂಗ್ ಆಗಲಿ, ಅದರಲ್ಲೊಂದು ಹಾರರ್ ಅಂಶ ಆಗಲಿ, ಅದರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ತುಂಬ ಹೊಸದಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇವಾಗಿನ ಯೂತ್ಸ್ ಅಥವಾ ಯಾರಿಗಾದರೂ ತುಂಬ ಇಷ್ಟ ಆಗೋಂತಹ ಒಂದು ಸಿನಿಮಾನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಡಬ್ಬಿಂಗಲ್ಲಿ ನೋಡಿದ್ದೀನಿ ನಾನು, ಯುನೋ ಹೋಲ್ ಲಾಟ್ ಆಫ್ ಪೋರ್ಷನ್ಸ್, ಆ್ಯಂಡ್ ನನಗೆ ತುಂಬ ಇಂಪ್ರೆಸ್ ಆಯಿತು. ಈವನ್ ದೋ ಇಟ್ಸ್ ತುಂಬ ಕ್ರೈಮ್ ಥ್ರಿಲ್ಲರ್ಸ್ ಇದ್ದರೂ ಕೂಡ ದಿಸ್ ವಿಲ್ ಸ್ಟ್ಯಾಂಡ್ ಔಟ್, ಜನಗಳಿಗೆ ಇಷ್ಟ ಆಗುತ್ತೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಥರ ಇರುತ್ತೆ ಅಂತ ಇರೋ ಥರ ಇದೆ ರೈಮ್ಸು. ಆ್ಯಂಡ್ ನನ್ನ ಪಾತ್ರ ಅಫ್ಕೋರ್ಸ್ ನಾನು ಯಾವಾಗಲೂ ನಿಮ್ಮ ನನ್ನ ಬಬ್ಲಿ ಬಬ್ಲಿಗೆಲ್ಲ ಮಾಡೋದು ನೋಡಿದ್ದೀರಾ. ಸೊ ದಿಸ್ ಟೈಮ್ ನಿಮ್ಮ ಪಾತ್ರನ ನಾನು ಮಾಡಿದ್ದೀನಿ, ದಟ್ ಈಸ್ ಐ ಎಮ್ ಎ ಜರ್ನಲಿಸ್ಟ್ ಬಟ್ ಅಫ್ಕೋರ್ಸ್ ಐ ಎಮ್ ಎ ಕ್ರೈಮ್ ರಿಪೋರ್ಟರ್ ಹಿಯರ್. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನನ್ನ ಪಾತ್ರ ಕೂಡ ಆ್ಯಂಡ್ ನನ್ನ ಲುಕ್ ಆಗಲಿ ಪಾತ್ರ ಆಗಲಿ ತುಂಬ ಸಟಲ್ ಆಗಿದೆ. ಅದನ್ನು ನನಗೂ ಕೂಡ ನನಗೆ ಇಷ್ಟು ವರ್ಷ ನಾನು ಮಾಡಿರೋಂಥ ಸಿನಿಮಾಗಳಲ್ಲಿ ಓಕೆ ಇದು ರೈಮ್ಸ್ ಬಂದಾಗ ನನ್ನ ತುಂಬ ವ್ಯತ್ಯಾಸವಾಗಿ ನೋಡ್ತಾರೆ ಜನಗಳು ಸ್ಕ್ರೀನಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಬಿಗ್ ಸ್ಕ್ರೀನಲ್ಲಿ ಸಿನಿಮಾ ಆಲ್ಮೋಸ್ಟ್ 2 ಇಯರ್ಸ್ ಆದಮೇಲೆ ಬರ್ತಾ ಇದೆ, ನನ್ನ ಸಿನಿಮಾ ಕೂಡ 3 ಇಯರ್ಸ್ ಆದಮೇಲೆ ಬರ್ತಾ ಇದೆ. ಸೊ ನಾನಂತೂ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಟು ಸಿ ಮೈಸೆಲ್ಫ್. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ನಾನು ಹೇಳೋದೇನು ಅಂತಂದರೆ, ಎಲ್ಲ ವೀಕ್ಷಕರಿಗೂ ಪ್ಲೀಸ್ ಕಮ್ ಥಿಯೇಟ್ರಲ್ ಸಿನಿಮಾಗಳನ್ನ ನೋಡಿ. ಆ್ಯಂಡ್ ನಾವು ರೈಮ್ಸ್ನ ಫಸ್ಟ್ ಮಲ್ಟಿಪ್ಲೆಕ್ಸಸ್ಸಲ್ಲಿ ಬಿಡುಗಡೆ ಮಾಡ್ತೀವಿ. ಸೊ ಆ್ಯಂಡ್ ಆಲ್ ಥಿಯೇಟರ್ ಲಿಸ್ಟ್ ನಮ್ಮ ಪೇಜಸ್ ಮೇಲಿರುತ್ತೆ. ಸೊ ಬಂದು ನೋಡಿ. ಆ್ಯಂಡ್ ಐ ಆಮ್ ಶೋರ್ ತುಂಬ ಕಾನ್ಫಿಡೆನ್ಸ್ ಇದೆ ದಟ್ ನೀವು ತುಂಬ ಇಷ್ಟಪಡ್ತೀರ ಸಿನಿಮಾನ. ಎಸ್, ನನಗೆ ನಾಟ್ ಓನ್ಲಿ ದ ಕ್ರೈಮ್ ಥ್ರಿಲ್ಲರ್ ಬಟ್ ಇವನ್ ದ ಹಾರರ್ ಪೋರ್ಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗನ್ನಿಸ್ತು ಒಂದು. ಆ್ಯಂಡ್ ಪ್ಯಾಟರ್ನ್ ಆಫ್ ಸಿನಿಮಾ, ಎಲ್ಲ ಸಿನಿಮಾಗೂ ಒಂದು ಶೇಡ್ ಇರುತ್ತೆ ಅಥವಾ ಒಂದು ಪ್ಯಾಟರ್ನ್ ಇರುತ್ತೆ ಅಥವಾ ಒಂದು ಟೈಪ್ ಆಫ್ ಮೇಕಿಂಗ್ ಇರುತ್ತೆ, ಒಂದು ಕಲರ್ ಟೋನ್ ಇರುತ್ತೆ. ಸೊ ಅದೆಲ್ಲ ಸೇರಿ ರೈಮ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಿದೆ ಅಂತ ಅನಿಸ್ತಾ ಇದೆ. ಕಾಪ್ ಕ್ಯಾರೆಕ್ಟರು ತುಂಬಾ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಒಂದು ಕಾಪ್ ಆಗಿ ಮಾಡೋದು ಇಟ್ ವಾಸ್ ನಾಟ್ ಈಸಿ ಥಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಹಲವಾರು ಫ್ರೆಂಡ್ಸ್ ಇದ್ದಾರೆ, ಪೊಲೀಸ್ ಆಫೀಸರ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ. ಈ ಸಿನಿಮಾ ಮಾಡಿದಾಗ ಈ ಕಥೆಯಲ್ಲಿ ಏನೇನು ನಡೆಯುತ್ತೋ, ಅವ್ರ ಲೈಫಲ್ಲೂ ನಡೆಯುತ್ತಾ ಅಂತೆಲ್ಲ ಕೇಳಿದಾಗ ದೇವರ್ ಲೈಕ್ ಐ ವಾಸ್ ಆ್ಯಕ್ಚುಲಿ ಶಾಕ್ ಟು ಇಯರ್ ಆಲ್ ದ್ಯಾಟ್. ಅವರು ಪಟ್ಟಿರೋ ಕಷ್ಟಗಳು, ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ, ಒಂದು ಎಲ್ಲರೂ ಒಂದು 3-4 ಜನ ನಿಂತಿದ್ರೆ ಒಂದು ಪೊಲೀಸ್ ಆಫೀಸರ್ ಬಂದು ಏ ಹೋಗ್ರಪ್ಪ ಮನೆಗೆ ಅದು ಇದು ಅಂತ ಬೈಯೋದು ಅದೆಲ್ಲ ನೋಡಿದ್ದೀವಿ. ನಾವು ಅವ್ರ ಹಿಂದ್ಗಡೆ ಮಾತಾಡ್ತೀವಿ, ಏ ಏನು ಹೇಳ್ತಾನೆ ಅದು ಇದು ಅಂತ. ಅರೆ ಅವ್ರ ಡ್ಯೂಟಿ ಅಂತೂ ನಿಜವಾಗ್ಲೂ ಹೇಳ್ತಾನೆ ತುಂಬಾ ಕಷ್ಟ. ಈ ಸಿನಿಮಾ ಅಲ್ಲಂತೂ ಒಂದು ಇಟ್ ಇಸ್ ಅ ಪ್ಯಾಕೇಜ್ ಆಫ್ ಎವ್ರಿಥಿಂಗ್.
ಪ್ಯಾಕೇಜ್ ಆಫ್ ಎವ್ರಿಥಿಂಗ್, ಎಲ್ಲಿ ಎಮೋಷನ್ಸ್, ಒಂದು ಪೊಲೀಸ್ ಆಫೀಸರ್ಗೆ ಎಷ್ಟು ಎಮೋಷನ್ ಇರುತ್ತೆ, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ, ಒಂದು ಕೇಸ್ ಸಾಲ್ವ್ ಮಾಡಬೇಕಾದ್ರೆ ಆ ಕಾನ್ಸಂಟ್ರೇಷನ್ ಏನಿರುತ್ತೆ, ಅದು ಪ್ರತಿಯೊಂದು ಈ ಸಿನಿಮಾಲ್ ತೋರಿಸಿದ್ದೀವಿ.